ಮೈಸೂರಲ್ಲಿ ದೊಡ್ಡ ಸುಳಿವು ಕೊಟ್ರ ಬಿಎಲ್ ಸಂತೋಷ್. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮೈಸೂರಿನ ಬಿಜೆಪಿ ಪ್ರಮುಖರ ಸಭೆಯಲ್ಲಿ ಮಾತನಾಡಿ ಆ ಮಾತು ಕೇಳಿದ್ರೆ ಆ ಮೂಲಕ ಅವರು ದೊಡ್ಡ ಸುಳಿವು ಕೊಟ್ಟಿದ್ದಾರಾ? ಕುತೂಹಲ ಮೂಡ್ತಾ ಇದೆ. ದೆಹಲಿ ಪಾಲಿಕೆಯಲ್ಲಿ ಹಾಲಿ ಸದಸ್ಯರಿಗೆ ಟಿಕೆಟ್ ನೀಡಲಿಲ್ಲ, ಹೊಸಬರಿಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳಿದ್ದೆವು. ಗುಜರಾತ್ ಪಾಲಿಕೆಯಲ್ಲೂ ಇದೇ ಸೂತ್ರ ಅನ್ವಯ. ಎರಡು ಬಾರಿ ಗೆದ್ದಿರುವವರನ್ನ ನಿವೃತ್ತಿ ಮಾಡಿದ್ದೇವೆ, ಹಾಗಂತ ಎಲ್ಲಾ ಕಡೆ ಇದೇ ಆಗತ್ತೆ ಅಂತ ಹೇಳೋದಿಲ್ಲ. ಆದರೆ ಬದಲಾವಣೆ ಮಾಡಲು ಬಿಜೆಪಿಗೆ ಸಾಮರ್ಥ್ಯ ಇದೆ ಎನ್ನುವ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್. ಬಿಜೆಪಿಯ 18 ಶಾಸಕರಿಗೆ ಚುನಾವಣೆಯಲ್ಲಿ ಟಿಕೆಟ್ ಇಲ್ಲ. ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದ ಎಕ್ಸ್ಕ್ಲೂಸಿವ್ ಸುದ್ದಿ. ನಮ್ಮ ಸುದ್ದಿಯ ಬೆನ್ನಲ್ಲೇ ಈಗ ಬಿಎಲ್ ಸಂತೋಷ್ ಮೈಸೂರಲ್ಲಿ ಕೊಟ್ಟಂತಹ ಹೇಳಿಕೆ ಇನ್ನಷ್ಟು ಕುತೂಹಲ ಹೆಚ್ಚಿಸಿದೆ. ಜನಪ್ರಿಯತೆ ಪಡೆಯದ ಶಾಸಕರಿಗೆ ಟಿಕೆಟ್ ಡೌಟ್ಫುಲ್, ಕ್ರಿಯಾಶೀಲವಲ್ಲದ ಶಾಸಕರಿಗೂ ಆಗಿದೆ ಟಿಕೆಟ್ ಕೈ ತಪ್ಪುತ್ತಾ? ಬಿಜೆಪಿಯ ಹಾಲಿ 18 ಶಾಸಕರಿಗೆ ಟಿಕೆಟ್ ಮಿಸ್ ಆಗತ್ತಾ? ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಈಗ ಮೈಸೂರಿನಲ್ಲಿ ಬಿಜೆಪಿ ಪ್ರಮುಖರ ಸಭೆಯಲ್ಲಿ ಬಿಎಲ್ ಸಂತೋಷ್ ಆಡಿದಂತಹ ಮಾತು, ಬದಲಾವಣೆ ಮಾಡಲು ಬಿಜೆಪಿಗೆ ಸಾಮರ್ಥ್ಯ ಇದೆ ಎನ್ನುವಂತಹ ಮಾತು ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಬಾರಿ ಯಾರು ಹೆದರಬೇಕಾಗಿಲ್ಲ, ನಾನು ಹೇಳಿದ್ರೆ, ನಾನು ಉದಾಹರಣೆಗೋಸ್ಕರ ಮಾತ್ರ ಹೇಳ್ತಾ ಇದ್ದೀನಿ. ಕಳೆದ ಬಾರಿ ಡೆಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಆದಾಗ ನಾವು ಸಿಟ್ಟಿಂಗ್ ಕಾರ್ಪೊರೇಟರ್ಗಳಿಗೆ ಯಾರಿಗೂ ಟಿಕೆಟ್ ಕೊಡೋದಿಲ್ಲ, ಎಲ್ಲವನ್ನೂ ಹೊಸಬರಿಗೆ ಕೊಡ್ತೀವಿ ಅಂತ ಫೈನಲ್ ಮಾಡ್ತಾರೆ. ಇದರಲ್ಲಿ ಗುಜರಾತ್ನ ಕಾರ್ಪೊರೇಷನ್ ಎಲೆಕ್ಷನ್ಗಳಾದಾಗ ಎರಡು ಬಾರಿ ನಿಂತಿರೋರು ಎಲ್ಲರನ್ನೂ ಸಾಮೂಹಿಕವಾಗಿ ನಿವೃತ್ತಿ ಮಾಡಿದ, ಮತ್ತು ಅವ್ರು ಫಸ್ಟ್ ಸರ್ಕಲ್ಗೂ ಟಿಕೆಟ್ ಕೊಡಲ್ಲ ಅಂತ ಡಿಸೈಡ್ ಮಾಡಿದ. ಹಾಗಾಗಿ ಹೋಲ್ ಲಾಟ್ ಇವತ್ತು ಗುಜರಾತ್ನಲ್ಲಿ ನೀವು ಮೀಟಿಂಗ್ನಲ್ಲಿ ಹೋಗಿ ಕೂತ್ಕೊಂಡ್ರೆ ಹೋಲ್ ಲಾಟ್ ಇವತ್ತು ಪಕ್ಷದ ಕಾರ್ಯಕರ್ತರು ಮುಂದೆ ಭಾಳ ಹಿಂದೆ ಕೂತ್ಕೊಳ್ತಾ ಇದ್ದವರು ಎಲ್ಲ ಮುಂದೆ ಬಂದ್ಬಿಟ್ಟಿದ್ದಾರೆ. ಕೆಲವು ಪಕ್ಷಗಳಲ್ಲಿ, ನಮ್ಮ ರಾಜ್ಯದಲ್ಲೂ ಕೆಲವು ಜಿಲ್ಲೆಗಳಲ್ಲಿ ಹಿಂದೆ ಕೂತ್ಕೊಳ್ಳೋರು ಪರ್ಮನೆಂಟ್ ಹಿಂದೆನೆ ಕೂತಿರ್ತಾರೆ ಅನ್ನೋಂಥ ಪರಿಸ್ಥಿತಿ ಇದೆ. ಅದನ್ನು ಸರಿ ಮಾಡೋ ಧೈರ್ಯನೂ ಇವತ್ತು ಪಾರ್ಟಿಗೆ ಬಂದಿದೆ, ತಾಕತ್ತು ಕೂಡ ಪಾರ್ಟಿಗೆ ಬಂದಿದೆ. ಇದೆಲ್ಲವೂ ಎಲ್ಲ ಕಡೆ ಆಗುತ್ತೆ ಅಂತ ನಾನೇನು ಹೇಳ್ತಾ ಇಲ್ಲ ಅಂತಲ್ಲಿ, ಆದ್ರೆ ಯಾವ್ದನ್ನ ಬೇರೆ ಪಕ್ಷಗಳು ಕನಸು ಮನಸ್ಸಲ್ಲಿ ಉಳಿತಕ್ಕೆ ಸಾಧ್ಯ ಇಲ್ವೋ, ಇವತ್ತು ಭಾರತೀಯ ಜನತಾ ಪಕ್ಷ ಬದಲಾಗಿ ಮನೆಗೆ ತನ್ನನ್ನು ಒಗ್ಗಿಸ್ಕೊಳ್ಬೇಕು ಅಂತಕ್ಕಂಥ ಆಕಾಂಕ್ಷೆಯ ಕಾರಣಕ್ಕೆ, ಮತ್ತು ಆ ಬದಲಾವಣೆಯನ್ನು ತಂದುಕೊಳ್ಬಹುದು ಅಂತಕ್ಕಂಥ ಸಾಮರ್ಥ್ಯದ ಕಾರಣಕ್ಕೆ ಇವತ್ತು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಬದಲಾದಾಗ ಇಡೀ ಮಂತ್ರಿಮಂಡಲ ಬದಲಾಯ್ತಾರೆ. ಹೊಸತನ ತರಬೇಕು ಅಂತ, ಯಾವುದೇ ದೂರು ಅಂತಲ್ಲ, ಆದರೆ ಹೊಸತನ ತರಬೇಕು ಅಂತ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.